ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಿಸರ್ಗ ಡೈರಿ ಫಾರ್ಮು ಕೆಲವೊಂದು ವಿಷಯ ನಿಮಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೆ ನೋಡಿ ಇಲ್ಲಿ ಬಹಳಷ್ಟು ಜನ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ಹೆಸರು ಹಾಳು ಮಾಡಬೇಕು ಏನಾದರೂ ಅಂತೂ ತೊಂದರೆ ಕೊಡಬೇಕು ಅಂತ ಭಾಳ ಪ್ರಯತ್ನ ಪಡ್ತಾರೆ ಆದರೆ ಒಂದು ವಿಷಯ ಹೇಳಕ್ಕೆ ಪಡ್ತೀನಿ ನಾನು ನಿಸರ್ಗ ಡೈರಿ ಫಾರ್ಮು ಇವತ್ತು ಹಸುಗಳ ಮಾರಾಟ ಮತ್ತು ಫೀಡು ಮೆಡಿಸನ್ಸು ಪ್ರತಿಯೊಂದು ಬಗ್ಗೆ ನಾಲೆಜ್ ಇರುತ್ತೆ ಹಸುಗಳನ್ನ ತೊಗೊಳ್ಳುತ್ತೆ ಆದರೆ ಇಲ್ಲಿ ನಿಸರ್ಗ ಡೈರಿ ಫಾರ್ಮ್ ಸಪೋಸ್ ಇವತ್ತೇ ನಾನು ಹಸುಗಳ ಮಾರಾಟ ನಿಲ್ಲುತ್ತೆ ಅಂತ ತಿಳ್ಕೊಳ್ಳಿ ನಮ್ದೇನು ನಷ್ಟ ಆಗಬೇಕಾಗಿದೆ ಏನಾಗಬೇಕಾಗಿದೆ ಏನೂ ಆಗುವಂಥ ಅವಶ್ಯಕತೆ ಇಲ್ಲ ನೆಮ್ಮದಿಂದ ಇರ್ಬೋದು ಇನ್ನು ಇನ್ನೂ ಯಾರ ಜೊತೆಗೂ ಡಿಸ್ಕಷನ್ ಮಾಡಲಿಲ್ಲಂಗೆ ಮಾತಾಡ್ದಂಗೆ ಇರ್ಬೋದು ಹಸುಗಳ ವ್ಯಾಪಾರ ಬರೀ ವೀಡಿಯೋ ಮಾಡಿದ್ರಲ್ಲ ವೀಡಿಯೋ ಮಾಡಿಲ್ಲ ಅಂದ್ರೂ ಹಸುಗಳ ವ್ಯಾಪಾರ ನಡೀತಾ ಇರುತ್ತೆ ಅಂತ ಯಾಕಂದರೆ ಗೊತ್ತಿದೆ ನಮ್ಮಲ್ಲಿ ಹಸುಗಳು ಬರ್ತಾರೆ ಹೋಗ್ತಾ ಇರ್ತಾರೆ ನನಗೆ ಹೊಸ ಜನ ಬೇಡ ಇರೋ ಹಳಬರಿಗೆ ಹಸುಗಳು ಕೊಟ್ಟರೆ ಸಾಕು ಮೂರು ಕ್ರಿಗೆ ಹಸು ಕೊಡೋದಕ್ಕಿಂತ ಒಳ್ಳೆ ಫಾರ್ಮರಿಗೆ ಹುಡುಕಿ ಹಸುಗಳನ್ನು ಅವ್ರ ಬಗ್ಗೆ ನಾಲೆಜ್ ಇರೋರಿಗೆ ಕೊಟ್ಟರೆ ಭಾಳ ಉತ್ತಮ ಇಲ್ಲಿ ತಿಂಗಳಿಗೆ ನೂರಾರು ಹಸುಗಳು ಬರ್ತವೆ ನೂರಾರು ಹಸುಗಳು ತೊಗೊಂಡೋಗ್ತಾರೆ ಜನ ಒಳ್ಳೇದು ಮಾಡಿದ್ರೆ ಒಳ್ಳೇದಾದರೆ ಒಳ್ಳೆಯದು ಎಲ್ಲಾದರೂ ಒಂದು ಹೆಸು ಏನಾದರೂ ಎಡವಟ್ಟಾದರೆ ಅದನ್ನು ಅವು ಹಿಂಗಾಗ್ಬಿಡ್ತು ಹಂಗಾಗಿಬಿಡ್ತು ಜೀವ ಇರೋ ಪ್ರಾಣಿ ಎಲ್ಲರಿಗೂ ಗೊತ್ತಿದೆ ಇವತ್ತು ಯಾವುದೇ ವಸ್ತು ಯಾವುದೇ ಎಲ್ಲೋ ಹೋಗಿ ನಾಯಿ ತೊಗೊಳ್ತೀರಾ ಎಲ್ಲೋ ಹೋಗಿ ಮೇಗೆ ತೊಗೊಳ್ತೀರಾ ಎಲ್ಲೋ ಹೋಗಿ ಪುರಿ ತೊಗೊಳ್ತೀರ ಎಲ್ಲೋ ಹಸು ತಗೊಳ್ತೀರ ಎಮ್ಮೆ ತೊಗೊಳ್ತೀರ ಯಾರು ಗ್ಯಾರಂಟಿ ಕೊಡ್ತಾರೆ ಯಾರು ಗ್ಯಾರಂಟಿ ಕೊಡಲ್ಲ ಇಲ್ಲಿ ತೊಗೊಂಡು ಹೋದರೆ ಅಲ್ಲಿಂದ ಹಗ್ಗ ಬಿಚ್ಕೊಂಡು ತೊಗೊಂಡು ಹೋದ್ರೆ ಅದು ನಿಮ್ಮದು ಯಾರು ಯಾರೂ ರೆಸ್ಪಾನ್ಸ್ ಬಾಗಲ್ಲ ನಾವು ಆಗಲ್ಲ ಇಲ್ಲಿ ಜೀವ ಇರೋ ಪ್ರಾಣಿಗೆ ಬಟ್ ಏನಪ್ಪ ಅಂದರೆ ಕೇರ್ಫುಲ್ಲಾಗಿ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಬಟ್ ಅಲ್ಲಿ ಬಂದು ಹಾಲು ಕರೀರಿ ಅಂದರೆ ಯಾರು ಕರಿಯೋಕ್ಕಾಗಲ್ಲ ಯಾರು ನೋಡೋಕ್ಕಾಗಲ್ಲ ನಮ್ಮಲ್ಲಿ ಪ್ರತಿದಿನ ನೋಡ್ತೀರಾ ಹಾಲಿನ ಲೈವ್ ಮಾಡ್ತಾ ಇರ್ತೀವಿ ಇಲ್ಲಿ ಸಿಗೋ ಬ್ರೀಡು ಎಲ್ಲೂ ಸಿಗಲ್ಲ ಇದು ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಇಲ್ಲಿ ಸಿಗುವಂಥ ಕ್ವಾಲಿಟಿ ಇಲ್ಲಿ ಸಿಗುವಂಥ ಬ್ರೀಡ್ ಎಲ್ಲೂ ಸಿಗಲ್ಲ ಬಟ್ ಇಲ್ಲಿ ಏನಾದರೂ ಮಾಡಿ ನಿಸರ್ಗ ಡೈರಿ ಫಾರ್ಮ್ನ ಹೆಸರು ಹಾಳು ಮಾಡಬೇಕು ಅಂತ ಈ ಕೇಳಿದ ದಲ್ಲಾಳಿಗಳು ಈ ಸುಮ್ಗ ಸುಮ್ಮನೆ ಸಾಮಾಜಿಕ ಹೋರಾಟಗಾರರು ಅದು ಇದು ಅಂತ ಹೇಳ್ಕೊಂಡು ಓಡಾಡೋರು ಇವತ್ತು ನಿಸರ್ಗ ಡೈರಿ ಫಾರ್ಮಿಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಟ್ರು ಆದರೆ ಆದರೆ ಇವತ್ತು ನಾನು ಇವತ್ತು ಅವರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತೇ ನಿಸರ್ಗ ಡೈರಿ ಫಾರ್ಮು ಯಾವುದೇ ಒಂದು ಕೆಲಸ ಇವತ್ತೇ ನಿಲ್ಲಿಸಿದ್ರು ಏನೂ ಸಮಸ್ಯೆ ಇಲ್ಲ ಆರಾಮಾಗಿ ಅವರಿಗೆ ಬೇಕಾದಷ್ಟು ಬೇರೆ ದಾರಿ ಇದೆ ದುಡಿಲಿಕ್ಕೆ ಇದು ಮಾಡಲಿಕ್ಕೆ ಭಾಳಷ್ಟು ಇರುವಂಥ ಫೀಡ್ ಇದೆ ಅಲ್ಲ ಜನರಿಗೆ ರಿಕ್ವೈರ್ಮೆಂಟ್ ಇರೋಷ್ಟು ಫೀಡ್ ಕೊಟ್ಟರೆ ಸಾಕಾಗಿದೆ ಸಾಕು ಬೇಕಾದಷ್ಟು ದೇವರು ಸಂತೋಷವಾಗಿ ಇಟ್ಟಿದ್ದಾನೆ ಆದಷ್ಟು ರೈತರಿಗೆ ಎಷ್ಟಾಗತ್ತಷ್ಟು ಹೆಲ್ಪ್ ಮಾಡಿಕೊಂಡು ಎಷ್ಟಾಗತ್ತಷ್ಟು ಜನರ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ವಿಚಾರನ ಅವರ ಜೊತೆ ಶೇರ್ ಮಾಡ್ಕೊಂಡು ಹೋಗೋದು ಅಂತ ಪ್ರಯತ್ನ ನಿಜಗಡೆ ಇರ್ಫಾರ್ಮ್ ಮಾಡ್ತಾ ಇರತ್ತೆ ನೋಡಿದಿರ ಪ್ರತಿ ರೈತರ ಹತ್ರನೂ ಹೋಗಿ ಡಿಸ್ಕಷನ್ ಮಾಡ್ತೀವಿ ಒಬ್ಬರು ಒಬ್ರು ಹೇಳ್ತಾಯಿದ್ರು ಸರ್ ಒಡ ಹುಟ್ಟಿದವರು ಇವತ್ತು ಯಾರೂ ಬರೋಲ್ಲ ಏನಾದರೂ ಆದರೂ ಒಡ ಹುಟ್ಟಿದವರು ನೀವು ಬಂದು ಒಂದು ಹಸು ಕೊಟ್ಟರು ಬಂದು ಭೇಟಿ ಮಾಡಿ ಮಾತಾಡ್ತಿರಲ್ಲ ಸರ್ ಯಾರು ಮಾಡಲ್ಲ ಅಂತ ಬಟ್ ಈ ಪ್ರೀತಿ ತೋರಿಸ್ತಲ್ಲ ಸಾಕು ಆದರೆ ತೊಂದರೆ ಕೊಡಬೇಕು ಅಂತ ಮನಸ್ಸಲ್ಲಿದ್ದರೆ ಅವರಿಗೊಂದು ನಾನು ಎಚ್ಚರಿಕೆಯೂ ಕೊಡ್ತೀನಿ ಇಲ್ಲಿ ಏನಾದರೂ ಅಪ್ಪಿತಪ್ಪಿ ಎಲ್ಲಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಆಗಿ ನೀವೇನಾದರೂ ಅನ್ಯಸರಿ ತೊಂದರೆ ಅಂತ ಕೊಡೋಕ್ಕೆ ಬಂದರೆ ಕಾನೂನು ವ್ಯಾಪ್ತಿಯಲ್ಲಿ ಡಿಫಾರ್ಮೇಷನ್ ಅಂತ ಒಂದಿದೆ ಮಾನನಷ್ಟ ಮೊಕದ್ದಮೆ ಅನ್ನೋದಿದೆ ಬಹಳ ಯೋಚನೆ ಮಾಡಿ ಮಾಡಿ ಯಾಕಂದರೆ ಇವತ್ತು ಯಾರಿಗೆ ಆಗಲಿ ಒಂದು ಹೈನುಗಾರಿಕೆ ಮಾಡಬೇಕು ಸಕ್ಸಸ್ ಆಗಬೇಕು ಅಂತ ಆಸೆ ಇರುತ್ತೆ ಬಹಳಷ್ಟು ಜನ ನಮ್ಮ ಇಸ್ಯರ್ಗಡೆ ಸೇರಿದ ಮೇಲೆ ಇವತ್ತು ಆಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಒಳ್ಳೆ ಹೈನುಗಾರಿಕೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಸಕ್ಸಸ್ ಆಗ್ತಿದ್ದಾರೆ ಬಟ್ ಆಗದೇ ಇರೋರಿಗೆ ಮೂರ್ಖರಿಗೆ ಬಂಗಾರ ಕೊಟ್ಟರು ಅವರು ಕಬ್ಬಣ ಮಾಡ್ತಾರೆ ಅದೇ ಮಾಡೋಕ್ಕೆ ಅಂತ ಇಷ್ಟೈತೆ ಕಬಣ ಕೊಟ್ಟರು ಅದು ಬಂಗಾರ ಮಾಡ್ತಾರೆ ಅದು ಅವ್ರಿಗೆ ಅವ್ರಿಗಿಲ್ರ ನಾಲೆಜ್ ಇನ್ನೊಮ್ಮೆ ಹೇಳ್ತೀನಿ ನಾನು ಬಹಳಷ್ಟು ಜನರಿಗೆ ನಾಲೆಜ್ ಇಲ್ದವ್ರಿಗೆ ಹಸುಗಳು ಇಲ್ಲಿಂದ ಕಳಿಸ್ಬಿಡ್ತೀನಿ ಹಸುಗಳು ಕೊಡೋಲ್ಲ ಮತ್ತು ನಿರಂತರವಾಗಿ ಹೇಳೋದೇನಪ್ಪ ಅಂದರೆ ಹಸುಗಳು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಯಾವುದು ಕಣ್ಣಿಗೆ ಬಟ್ಟೆ ಕಟ್ಟಿ ಯಾವುದು ಹಸುಗಳು ಕೊಡೋಲ್ಲ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ಕೊಟ್ಟು ಅಂಥ ಸೀನೇ ಇಲ್ಲ ಇಲ್ಲಿ ಹಸುಗಳು ಇರ್ತವೆ ಹಾಕ್ತೀರಾ ನೋಡ್ತೀರಾ ಪ್ರತಿಯೊಂದು ಹಸುಗಳನ್ನು ಕಣ್ಣಾರೆ ನೋಡ್ತೀರಾ ನಾನು ಯಾವುದು ಕೊಡಕ್ಕಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ನೋಡ್ಕೊಳ್ತೀರಾ ನಾಲ್ಕು ಜನರ ಜೊತೆಗೆ ಡಿಸ್ಕಷನ್ ಮಾಡ್ತೀರಾ ಒಳ್ಳೆ ಹಸು ಇದ್ದಾಗ ಮಾತ್ರ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಬಿಟ್ರೆ ಆ ಥರ ಈ ಥರ ಇದು ಯಾರೂ ತೊಗೊಳ್ಳೋಲ್ಲ ಸೊ ಆ ಥರ ತಗೊಳ್ಳೋರು ಎಲ್ಲ ಸಂತೆ ಪಂತೆಯಲ್ಲಿ ಹೋಗಿ ತೊಗೊಳ್ಳಿ ನಿಸರ್ಗ ಡೈರಿ ಫಾರ್ಮ್ ಅದಕ್ಕೆ ಜವಾಬ್ದಾರಲ್ಲ ಇನ್ನೊಮ್ಮೆ ಹೇಳ್ತೀನಿ ನಿಮ್ಮ ಒಂದು ಮಾಹಿತಿ ಆಧಾರದ ಮೇಲೆ ಇವತ್ತು ತೊಗೊಂಡು ಇವತ್ತೇ ಸಕ್ಸಸ್ ಅಂತ ಯಾರಿಗೂ ಸಾಧ್ಯತೆ ಇಲ್ಲ ಮೊದಲು ಹೇಳಿದ್ದೀನಿ ಇದರ ಸ್ಟ್ರಗಲ್ ಪಡಬೇಕು ಮಾಹಿತಿ ಪಡಿಬೇಕು ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಡೈರಿ ಫಾರ್ಮ್ ಸಕ್ಸಸ್ ಆಗ್ತೀರಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾನು ಮಾಡ್ತೀನಿ ನಾನು ಸಕ್ಸಸ್ ಆಗ್ತೀನಂದ್ರೆ ಇಮಿಡಿಯೇಟ್ಲಿ ಯಾರೂ ಸಕ್ಸಸ್ ಆಗೋಕ್ಕಾಗಲ್ಲ ನಿರಂತರವಾದ ಪ್ರಯತ್ನ ಮಾಡ್ತಾ 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 ಒಂದು ಎಲ್ ಕೆ ಜಿಯಿಂದ ಒಂದು ಡಿಗ್ರಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಡ್ತೀರ ಗೊತ್ತಿದೆ ಒಂದು ಜಾಬ್ ತಗೋಬೇಕಂದ್ರೆ ಅಂದ್ರೆ ಎಷ್ಟು ಕಷ್ಟಪಟ್ಟಿದೆ ಬಟ್ ಇದು ಅಷ್ಟೇ ಒಂದು ಆರು ತಿಂಗಳು ಒಂದು ವರ್ಷ ಇದು ಕಷ್ಟಪಟ್ಟಿಲ್ಲ ಅಂದರೆ ಇದರಲ್ಲಿ ನಿಮಗೆ ಸಕ್ಸಸ್ ಆಗ್ತೀರಾ ಅಂದರೆ ಮೂರ್ಕೂ ಹೇಳ್ದಂಗೆ ಹೇಳೋದು ಬಟ್ ಇಲ್ಲಿ ಸಾಧ್ಯತೆ ಇರೋದು ಮಾತ್ರ ಹೇಳ್ತೀವಿ ಸಾಧ್ಯತೆ ಇಲ್ದಿರೋದು ಯಾವುದು ನಿಮ್ಮಲ್ಲಿ ಇದು ಮಾಡೋಲ್ಲ ಬಟ್ ಇನ್ನೊಮ್ಮೆ ಹೇಳ್ತೀನಿ ಹೈನುಗಾರಿಕೆ ಸೂಕ್ತವಾದ ಹಸುಗಳು ನಿನ್ನ ಸರ್ಗಡೆ ಸಿಗುತ್ತೆ ಸಿಗತ್ತೆ ಬಟ್ ಯಾರಿಗೂ ಫೋರ್ಸ್ಫುಲಿಯಾಗಿ ಹಸುಗಳನ್ನು ನಾವು ಇಲ್ಲಿ ತನಕ ಕೊಟ್ಟಿಲ್ಲ ಕೊಡೋದು ಇಲ್ಲ ಬರ್ತಾರೆ ಅವರೇ ಆಗಿ ಆಸೆ ಆಯ್ಕೆ ಮಾಡ್ಕೊಳ್ತಾರೆ ವಿಡಿಯೋ ಕಳಿಸ್ಕೊಡ್ತೀವಿ ನೋಡ್ತಾರೆ ಅವ್ರ ಮನಸ್ಸಿಂದ ಇಷ್ಟಪಡ್ಕೊಳ್ತಾರೆ ಆದರೆ ಮತ್ತೆ ನನ್ನ ಜೊತೆಗೆ ಒಡನಾಟ ಇಟ್ಕೊಂಡಿರೋರು ನನ್ನ ಜೊತೆ ಮುಂಚೆ ಮೊದಲಿಂದನೂ ಸಂಪರ್ಕ ಇಟ್ಕೊಂಡಿರೋರು ಮೊದಲಿಂದ ಡೈರಿ ಫಾರ್ಮ್ ನಮ್ಮ ಜೊತೆಯಿಂದ ಶುರು ಮಾಡಿದವರಿಗೆ ಇವತ್ತು ಕಣ್ಣು ಮುಚ್ಕೊಂಡು ನಾನು ಇಲ್ಲಿಂದ ಹಸು ಕಳಿಸ್ಕೊಡ್ತೀನಿ ಅವ್ರು ಕಣ್ಣು ಮುಚ್ಕೊಂಡು ಪೇಮೆಂಟ್ ಹಾಕ್ತಾರೆ ಅದು ಹಳಬರಿಗೆ ಬಟ್ ಹೊಸೊಬ್ಬರಿಗೆ ಮಾಹಿತಿ ಇಲ್ಲದವರಿಗೆ ನಾನು ಹಸುಗಳನ್ನು ಹಾಗೆ ಕೊಡಲ್ಲ ಹಾಗೆ ಕೊಡಲ್ಲ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹಸು ಕೊಡ್ತೀನಿ ಎಷ್ಟೋ ಜನ ಬಂದು ಹಸು ಗೆಳೆದೋರಿಗೆ ವಾಪಸ್ ಕಳಿಸ್ಬಿಡ್ತೀನಿ ಮೇವು ಬೆಳ್ಕೊಳ್ಳಿ ಮೇವೆಲ್ಲ ಇದ್ದಾಗ ಮಾತ್ರ ಹಸು ಕೊಡ್ತೀನಿ ಅಂತ ಇಲ್ಲಿ ಒಂದು ಜನಸೇವೆ ಅಂತ ಹೊರಟಿರೋದು ಇಲ್ಲಿ ಮೂರ್ಖರಿಗೆ ಅವಕಾಶ ಇಲ್ಲ ಇಲ್ಲಿ ಮೂರ್ಖರಿಗೆ ನಮಗೆ ಇವತ್ತು ಹಸು ಮಾರಾಟ ಮಾಡಬೇಕು ನಮ್ಮ ಜೀವನ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಹಸುನೇ ಮಾಡಬೇಕು ಜೀವನ ಮಾಡಬೇಕು ಅನ್ನೋದೇನಾದ ದೇವರು ಬೇಕಾದಷ್ಟು ಸ್ಟಾರಿ ಕೊಟ್ಟಿದ್ದಾನೆ ಜೀವನ ಮಾಡಲಿಕ್ಕೆ ಸಾಕು ಯಾರಿಗೂ ತೊಂದರೆ ಕೊಟ್ಟು ಯಾರಿಗೂ ಮೋಸ ಮಾಡಿ ಬದುಕೋ ಜೀವನ ಇಲ್ಲ ಇಲ್ಲಿ ಬಟ್ ನೀವು ಹಸುಗಳನ್ನ ತೊಗೊಂಡೋಗಿ ಹಾಳು ಮಾಡ್ಕೊಂಡಾಗ ನಿಸರ್ಗ ಡೈರಿ ಫಾರ್ಮತಿಗೆ ಜಾಬ್ಗಾರಿ ಯಾಕೆ ಆಗಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ ಒಳ್ಳೆ ಹಸುಗಳನ್ನು ತೊಗೋಬೇಕು ಅಂದಾಗ ಯಾಕೆ ದೂರದಿಂದ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಕೇರಳದಿಂದ ಬರ್ತಾರೆ ಅವರು ಮತ್ತೆ ಬಂದು ರಿಪೀಟಾಗಿ ಬಂದು ತೊಗೊಂಡೋಗ್ತಾರೆ ನಮ್ಮಲ್ಲಿ ಯಾಕೆ ಅಷ್ಟು ಜನ ಮೂರ್ಖರಿದ್ದಾರೆ ಇವತ್ತು ನಮ್ಮ ಹಾಸನ ಭಾಗದಲ್ಲಿ ಹಕ್ಕು ಮೊನ್ನೆ ಹೋಗಿದ್ದೆ ನಾನು ಎಷ್ಟು ಜನ ಹಸುಗಳು ಸಾಕಿ ಎಷ್ಟು ಖುಷಿ ಆಯಿತು ವೀಡಿಯೋ ಮಾಡಿದ್ದೆ ನಾನು ಎಷ್ಟು ಖುಷಿ ಆಯಿತು ಅವರು ಸಾಕ್ತಾರೋ ರೀತಿ ಅವರು ಒಂದು ಇದು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಫಾರ್ಮರ್ಸ್ ಇದ್ದಾರೆ ಬಟ್ ಕೆಲವರು ಮೂರ್ಖರು ಇದ್ದಾರೆ ಜಗಲಿ ಮೇಲೆ ಕೂತ್ಕೊಂಡಿರೋರು ಅವ್ರಿಗೆ ಏನು ಮಾಡಲಿಕ್ಕೂ ಆಗಲ್ಲ ಸೊ ಅಂತ ಮೂರ್ಖರ ಜೊತೆಗೆ ಸೇರ್ಬೇಡಿ ಒಳ್ಳೆ ಹೈನುಗಾರಿಕೆ ಮಾಡಿ ಮತ್ತಿನ್ನೊಮ್ಮೆ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ನ ಏನಾದರೂ ಮಾಡಿ ತೊಂದರೆ ಕೊಡ್ತೀನಿ ಅನ್ನೋ ಇರೋದಿದ್ರೆ ಮಾಡ್ಕೊಳ್ಳಿ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಯಾರಿಗೂ ಬಗ್ಗಲ್ಲ ನಾವು ಮಾಡ್ತಾರೆ ಕೆಲಸ ನಮಗೆ ಗೊತ್ತಿದೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಗೊತ್ತಿದೆ ಪ್ರಾಣಿಗಳು ಜೀವ ಇರೋ ಪ್ರಾಣಿಗಳು ಯಾವ್ದು ಬೇಕು ಅಂತ ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಆಯ್ಕೆ ನಿಮ್ಮ ಕಣ್ಣ ಮುಂದೆ ಇರುತ್ತೆ ಬೇಕು ಅಂತ ಆಯ್ಕೆ ಮಾಡಿಕೊಳ್ಳಿ ಅದನ್ನು ನಾನು ಡೀಟೇಲ್ ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು